ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಗೇಮ್ ಆಡೋರಿಗೆ ತುಂಬಾ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಬಂತು ಫ್ರೆಂಡ್ಸ್ ನೋಡಿ ಈಗ ಪಬ್ಜಿ ಗೇಮ್ ಎರಡು ವರ್ಷಗಳ ಬಳಿಕ ಮತ್ತೆ ಭಾರತಕ್ಕೆ ಕಾಲು ಇಡುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈಗ ಹೊಸದಾಗಿ ಅಂದರೆ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಪಬ್ಜಿ ಆಡೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಪಬ್ಜಿ ಮತ್ತೆ ಬರ್ತಾ ಇದೆ ಫ್ರೆಂಡ್ಸ್ ಯಾಕಂದರೆ ಎರಡು ವರ್ಷಗಳ ಮತ್ತೆ ಭಾರತಕ್ಕೆ ಕಾಲಟಿ ಬರ್ತಾ ಇದೆ ಅಂತ ಹೇಳ್ಬೋದು ಪಬ್ಜಿ ಗೇಮ್ ಅಂದರೆ ಆಡೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸಂಪೂರ್ಣ ಮಾಹಿತಿ ವಿಡಿಯೋ ತಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಏನೆಲ್ಲ ಕಂಡೀಷನ್ ತೊಗೊಂಡು ಬರ್ತಾ ಇದೆ ಮತ್ತು ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಈ ಥರ ಇನ್ನಷ್ಟು ಸಾಕಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಭಾರತದಲ್ಲಿ ಧೂಳೆ ಬಿಸಿಲು ಬರ್ತಾ ಇದೆ ಗೇಮಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಪಬ್ಜಿ ಗೇಮಲ್ಲಿ ತುಂಬಾ ಹುಡುಗರು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಪಬ್ಜಿ ಆಡೋರಿಗೆ ಎಲ್ಲರಿಗೂ ಒಂಥರ ಗುಡ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಪಬ್ಜಿ ಆಡೋರಿಗೆ ತುಂಬಾ ಜಾಸ್ತಿ ಅಂತ ಹೇಳ್ಬೋದು ಅಂದರೆ ಭಾರತದಲ್ಲಿ ಮತ್ತು ಗೇಮಿಂಗ್ ಕ್ಷೇತ್ರದಲ್ಲಿ ಈ ಇತಿಹಾಸನ ಸೃಷ್ಟಿ ಮಾಡಿದ ಪಬ್ಜಿ ಗೇಮ್ ಈಗ ಮತ್ತೆ ಮುರಳಿ ಭಾರತಕ್ಕೆ ಬರುತ್ತಿದೆ ಈ ಕುರಿತು ಕೊರಿಯಾದ ದೇಶದಂಥ ಕ್ಯಾಪ್ಟನ್ ಕಂಪ್ನಿ ಸುದ್ದಿ ನೀಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಯಾಕಂದರೆ ಗೇಮಿನಲ್ಲಿ ಸಾಕಷ್ಟು ಜನ ಈಗ ತೆರಿಗೆ ಕಟ್ಟಿಸುವಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಪಬ್ಜಿ ಗೇಮನ್ನು ಸಾಕಷ್ಟು ಈಗ ಆಡೋಕೆ ಟ್ರೈ ಮಾಡ್ತ್ರು ಹುಡುಗರು ಫ್ರೆಂಡ್ಸ್ ಹಾಗಾಗಿ ಪಬ್ಜಿ ಗೇಮ್ ಎರಡು ವರ್ಷದಿಂದ ಮತ್ತೆ ಬ್ಯಾನ್ ಆಗಿತ್ತು ಈಗ ಮತ್ತೆ ಬರುತ್ತೆ ಅಂತ ಹೇಳೋದು ಫ್ರೆಂಡ್ಸ್ ಯಾಕಂದರೆ ಬರುತ್ತೆ ಅಂತ ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಕೂಡ ಹರಿದಾಡಿದೆ ಫ್ರೆಂಡ್ಸ್ ಅದು ಇಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕೂಡ ಈಗ ನ್ಯೂಸಲ್ಲಿ ಟ್ರೆಂಡಿಂಗ್ ಇದೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ಸುದ್ದಿ ಕೂಡ ಪ್ರಚಾರ ಕೂಡ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಈ ಪಬ್ಜಿ ಗೇಮ್ ಆಡೋಕ್ಕೆ ಸಾಕಷ್ಟು ಜನ ಈಗ ಕಾಲು ಕುಂತೀರ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಪಬ್ಜಿ ಗೇಮ್ ಬ್ಯಾನ್ ಆದಂತ ಸಾಕಷ್ಟು ಈಗ ಹುಡುಗ ಕೂಡ ತಲೆ ಕೆಟ್ಟು ಹೋಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಪಬ್ಜಿ ಗೇಮ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಾಕಷ್ಟು ಈಗ ಹುಡುಗ ಕೂಡ ಕಾದು ಕುಂತಿದ್ರು ಈಗ ಮತ್ತೆ ನಮ್ಮ ಭಾರತಕ್ಕೆ ಕಾಲ್ ಇಟ್ಟು ಬರ್ತಾ ಇದೆ ಹೊಸ ಕಂಡೀಷನ್ ಜೊತೆಗೆ ನಮ್ಮ ಭಾರತದಲ್ಲಿ ಮತ್ತೆ ಲಾಂಚ್ ಮಾಡುತ್ತಿದ್ದಾರೆ ಅಂತ ಸಾಕಷ್ಟು ಈಗ ಸೋಷಿಯಲ್ ಸುದ್ದಿ ಕೂಡ ಹರಿದಾಡ್ತಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಈಗ ಅವರು ಒಂದು ಟ್ವೀಟ್ ಕೂಡ ಮಾಡಿದರು ಫ್ರೆಂಡ್ಸ್ ಯಾವ ಥರ ಬರುತ್ತೆ ಯಾವಾಗ ಬರುತ್ತೆ ಅಂತ ಇದರ ಸಂಪೂರ್ಣ ಮಾಹಿತಿ ಮತ್ತು ತೀಸ್ಕೊಡ್ತಾ ಮೊದಲು ವೀಡಿಯೋ ಒಂದು ಲೈಕ್ ಮಾಡಿ ಭಾರತದಲ್ಲಿ ಪೆಡಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ ಬಿ ಜಿ ಎಂ ಹೊಸ ವಿನ್ಯಾಸದ ಜೊತೆಗೆ ಪಬ್ಜಿ ಪಬ್ಜಿಯನ್ನು ಮತ್ತೆ ಭಾರತದಲ್ಲಿ ಬಿಡುಗಡೆ ಮಾಡೋದಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಹೊಸ ಅಂದರೆ ಹೊಸ ನಿಯಮ ಕಂಡೀಷನ್ ಕಂಡೀಷನ್ಗಳೇ ಆದರೆ ಪಬ್ಜಿಯ ಮೇಲೆ ಅಂದರೆ ಬೆಡಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಹೊಸ ಅಂದರೆ ನ್ಯೂಸ್ ಪ್ರಕಾರ ಆಗಿರ್ಬೋದು ಹೊಸ ಕಂಡೀಷನ್ ಎದುರುಗೊಂಡು ಆಗಿರ್ಬೋದು ಈ ಥರ ಹೊಸ ಅದಕ್ಕೆ ಅಳವಡಿಸಿ ಮತ್ತು ಹೊಸ ಕಾನೂನು ಭದ್ರವಾಗಿ ಅದನ್ನು ಹೊಸ ಅಂದರೆ ಲಾಂಚ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಕಂಡೀಷನ್ ಕೂಡ ಹಾಕಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಲಾಂಚ್ ಕೂಡ ಬಿಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಪೇಸ್ಟೋದಲ್ಲಿ ಅವೈಲೇಬಲ್ ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ಕಂಡೀಷನ್ ಅದಕ್ಕೆ ಹಾಕಿ ಸ್ಟಿಕ್ ಬಗ್ಗೆ ಹಾಕಿ ಮತ್ತು ವೆರಿಫಿಕೇಷನ್ ಇರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಈ ಥರ ಡಾಟಾ ಕೂಡ ಲೀಕ್ ಆಗೋಲ್ಲ ಅಂತ ಮತ್ತು ಹೊಸ ಕಂಡೀಷನ್ಗಳು ಅದಕ್ಕೆ ಅಳವಡಿಸಿ ಮತ್ತು ವಿನ್ಯಾಸದೊಂದಿಗೆ ಮತ್ತು ಅಂದರೆ ಇನ್ನೆಟ್ ಅಪ್ಡೇಟ್ ಕೂಡ ಮಾಡಿ ಚೇಂಜ್ ಕೂಡ ಮಾಡಿ ಈ ಥರ ಹತ್ರ ಹೊಸದಾಗಿ ಮತ್ತೆ ಅದನ್ನು ಲಾಂಚ್ ಕೂಡ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಹೊಸದಾಗಿ ಲಾಂಚ್ ಮಾಡಲು ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪಬ್ಲಿಕ್ ಆಗ್ತಾಯಿದೆ ಮತ್ತು ಸದ್ಯದಲ್ಲಿ ಬಂದರೂ ಬರುವುದು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಮೊಬೈಲ್ ಇಂಡಿಯಾ ಸಾಕಷ್ಟು ಈಗ ಮತ್ತೆ ಬಂದಿತ್ತು ಮತ್ತು ಕೂಡ ಈಗ ಬ್ಯಾನ್ ಕೂಡ ಮಾಡಿದ್ರು ಈಗ ಹೊಸ ವಿನ್ಯಾಸದೊಂದಿಗೆ ಮತ್ತೆ ಬರ್ತಾಯಿದೆ ಅಂತ ಹೇಳ್ಬೋದು ಯಾಕಂದರೆ ಅದನ್ನು ಹೊಸದಾಗಿ ಟೆಕ್ನಾಲಜಿಯಲ್ಲಿ ಹೊಸ ಆಗಿ ಮತ್ತು ಅದನ್ನು ಭಾರತದಲ್ಲಿ ವೆರಿಫಿಕೇಷನ್ ಮಾಡಿದ ತಕ್ಷಣವೇ ನಿಮ್ಮ ಪ್ಲೇಸ್ಟೋರಲ್ಲಿ ಅಬ್ಲಿಕ್ ಬರುತ್ತೆ ಅಂತ ಹೇಳ್ಬೋದು ಆಟಮಾತಾದ್ ಸದ್ಯ ಫ್ರೆಂಡ್ಸ್ ಯಾಕಂದರೆ ಅದನ್ನು ವೆರಿಫಿಕೇಷನ್ ಆದಮೇಲೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಭಾರತ ದೇಶದಲ್ಲಿ ಪಬ್ಜಿಯನ್ನು ಬಿಡುಗಡೆ ಮಾಡಲು ಭಾರತದ ಅಧಿಕಾರಿಗಳಿಂದ ನಮೂದನೆ ಸಿಕ್ಕಿದೆ ಎಂದು ತಿಳಿಸಿದ್ದಾರೆ ದಕ್ಷಿಣ ಕೊರಿಯಾದ ದೃಶ್ಯ ಕ್ಯಾಪ್ಟನ್ ಕೂಡ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ ಹಾಗೂ ಭಾರತದ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹೌದು ಇಷ್ಟು ದಿನ ಪಬ್ಜಿ ಗೇಮ್ ಆಗಿ ಕಾಯುತ್ತಿದ್ದ ಲಕ್ಷಾಂತರ ಮಂದಿ ಕೂಡ ಅಭಿಮಾನಿಗಳು ಈಗ ಸಂತಸ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಆದರೆ ಮತ್ತೆ ಭಾರತಕ್ಕೆ ಬರ್ತಾ ಇದೆ ಬಿ ಜಿ ಎಮ್ ಪೆಡಲ್ ಗ್ರೋ ಮೊಬೈಲ್ ಇಂಡಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಪಬ್ಜಿ ಆಡೋರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಮುಂದೆ ಪ್ಲೇಸ್ಟೋರಲ್ಲಿ ಬರುತ್ತೆ ಅಂತ ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಲ್ಲಿ ಹರಡ್ತಾ ಇದೆ ನೆಕ್ಟ್ರೂ ಬಂದು ಬರ್ಬೋದು ಯಾಕೆ ಫ್ರೆಂಡ್ಸ್ ಹೇಳ್ಬೋದು ಎರಡು ಸಾವಿರ ಇಪ್ಪತ್ತರಲ್ಲಿ ಮತ್ತೆ ಭಾರತದಲ್ಲಿ ಬಂದು ಬರ್ಬೋದು ಯಾಕಂದರೆ ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಹರ್ತಾ ಇದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಾಕಷ್ಟು ಈಗ ಟ್ರೆಂಡಿಂಗ್ ಇದೆ ಅಂತ ಹೇಳ್ಬೋದು ಸಾಕಷ್ಟು ಅಂದರೆ ಟ್ರೆಂಡಿಂಗ್ ಆಗ್ತಾಯಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಸದ್ಯದಲ್ಲಿ ಅಂದರೆ ಮುಂದಿನ ಮಂತ್ ಆಗಿರ್ಬೋದು ಸರ್ ಫ್ರೆಂಡ್ಸ್ ಅಂದರೆ ಇದೇ ಮಂತಲ್ಲಿ ಕೂಡ ಬಂದರೂ ಬರ್ಬೋದು ಫ್ರೆಂಡ್ಸ್ ಒಟ್ಟು ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಬಂದರೂ ಬರ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಕೆಲವೊಂದು ಕಂಡೀಷನ್ ಜೊತೆಗೆ ಮತ್ತೆ ಪಬ್ಜಿಗೆ ಅನುಮತಿ ನೀಡಿದ್ದೆ ಆದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತರಲ್ಲಿ ನಿಷೇಧ ಮಾಡಿದ್ದು ಭಾರತದ ಸರ್ಕಾರ ಈಗ ಮೇ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಮತ್ತೆ ಅನುಮತಿ ನೀಡಿದೆ ಆದರೆ ಕೆಲವೊಂದು ನಿಬಂಧಿಗಳನ್ನು ಸರ್ಕಾರ ವಿಧಿಸಿದೆ ಅದೇನೆಂದರೆ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಸಾಕಷ್ಟು ಹತ್ತರಲ್ಲಿ ಅಳವಡಿಸಿ ಚೇಂಜ್ ಕೂಡ ಮಾಡಿ ಸದ್ಯದಲ್ಲಿ ಅದನ್ನೇ ಅಪ್ಡೇಟ್ ಕೂಡ ಮಾಡಿ ಸದ್ಯದಲ್ಲಿ ಪ್ಲೇಸ್ಟೋಲ್ಲಿ ಅವೈಲೇಬಲ್ ಮಾಡುವ ಸಾಧ್ಯತೆ ಇದೆ ಅಂತ ಹೌದು ಫೆಂಡ್ಸ ಅಂದರೆ ಬಂದೇ ಬರ್ತಂತಾರಲ್ಲ ಬರುವ ಸಾಧ್ಯತೆ ಇದೆ ಅಂತ ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾ ಕೂಡ ಹರಿದಾಡ್ತಾರೆ ನ್ಯೂಸು ಬಂದರೂ ಬರ್ ಬರ್ಬೋದು ಫ್ರೆಂಡ್ಸ್ ಅಂದರೆ ಸಾಕಷ್ಟು ಈಗ ಅಪ್ಡೇಟ್ ಕೂಡ ಆಗಿದೆ ಅಂದರೆ ಸಾಕಷ್ಟು ಕಂಡೀಷನ್ ಕೂಡ ಹಾಕಿ ಮತ್ತು ಅದನ್ನು ಬದ್ಧವಾಗಿ ಅದನ್ನು ಪಬ್ಜಿ ಗೇಮನ್ನು ಪ್ಲೇಸ್ಟೋರಲ್ಲಿ ಸಿ ವೆರಿಫಿಕೇಷನ್ ಮಾಡಿದ ತಕ್ಷಣವೇ ಅದನ್ನು ಪ್ಲೇಸ್ಟೋರಲ್ಲಿ ಬಿಡ್ತಾರೆ ಫ್ರೆಂಡ್ಸ್ ಮತ್ತು ಎಲ್ಲರೂ ಕೂಡ ಅದನ್ನು ಆಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಗೇಮನ್ನು ಇದಾಗಿತ್ತು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಪಬ್ಜಿಗೆ ಮಾಡೋರಿಗೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವರಷ್ಟು ಬೇಗ ತಿಳಿದುಕೊಳ್ಳಿ ಮತ್ತು ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡಿದರೆ ಸಬ್ರಾಮ ಮತ್ತು ಪ್ರತಿಕ್ರಿಯೆ ಬೆಲ್ಲಾ ಸೌತಿ ನಾವು ಯಾವ ಥರ ಹೊಸ ವೀಡಿಯೋ ಬೇಗ ಪಡೆದುಕೊಳ್ಳೋದು ಥ್ಯಾಂಕ್ ಯು ಫಾರ್ ವಾಚಿಂಗ್